ನಮಸ್ಕಾರ, ಮುಖ್ಯಾಂಶಗಳು. ಪ್ರಧಾನಿ ಅವರಿಗೆ ಚಾಂಪಿಯನ್ಸ್ ಆಫ್ ದಿ ಅರ್ಥ್ ಪ್ರಶಸ್ತಿ ಪ್ರದಾನ. ಪರಿಸರ ಸಂರಕ್ಷಣೆಯಲ್ಲಿ ಅಸಂಖ್ಯಾತ ಭಾರತೀಯರ ಪಾತ್ರ ಮಹತ್ವದ್ದು, ನರೇಂದ್ರ ಮೋದಿ ಮೆಚ್ಚುಗೆ. ಭಾರತದ 46ನೇ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅವರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಮಾಣ ವಚನ ಬೋಧನೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆಗೆ ಸುಧಾಮೂರ್ತಿ ಅವರಿಗೆ ಅಧಿಕೃತ ಆಹ್ವಾನ. ಸಾರಿಗೆ ಸಂಸ್ಥೆ ಬಸ್ ಪ್ರಯಾಣ ದರ ಏರಿಕೆ ಬಗ್ಗೆ ಸರ್ಕಾರ ಚಿಂತನೆ, ಸಚಿವ ಡಿಸಿ ತಮ್ಮಣ್ಣ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿಶ್ವಸಂಸ್ಥೆಯ ಅತ್ಯುನ್ನತ ಪರಿಸರ ಪ್ರಶಸ್ತಿ ಚಾಂಪಿಯನ್ಸ್ ಆಫ್ ದಿ ಅರ್ಥ್ ಅನ್ನು ಮಹಾಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ದೆಹಲಿಯಲ್ಲಿಂದು ಪ್ರದಾನ ಮಾಡಿದರು. Prime Minister Shri Narendra Modi, the 2018 Champions of the Earth Award. जिम्मेवारी लेकर के उसको संकट से मुक्ति दिलाने का अपना कार्य हाथ में ले, उसको पूरा करें. And that reflects on the service which our honorable prime minister is doing to the mother earth. ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ, ಭಾರತದ 125 ಕೋಟಿಗೂ ಅಧಿಕ ಜನರ ಬದ್ಧತೆಯ ಫಲವಾಗಿ ಈ ಪುರಸ್ಕಾರ ಲಭಿಸಿದೆ, ಭಾರತೀಯರು ಪ್ರಜಾಭಾವದಿಂದ ಕಾಣುತ್ತಾರೆ ಎಂದರು. ಸೃಷ್ಟಿಯ ಮೂಲದಲ್ಲಿ ಪೃಥ್ವಿ, ಆಕಾಶ, ಅಗ್ನಿ, ಜಲ ಮತ್ತು ವಾಯು ಎಂಬ ಪಂಚಭೂತಗಳಿವೆ. ಆದಿವಾಸಿ ಸೋದರ ಸೋದರಿಯರು ತಮ್ಮ ಜೀವಕ್ಕಿಂತ ಪ್ರಕೃತಿಯನ್ನು ಪೂಜಿಸುತ್ತಾರೆ. ಶಾಲಾ ಕಾಲೇಜುಗಳಿಗೆ ಹೋಗದ ಈ ಜನರು ಋತುವಿಗೆ ಅನುಗುಣವಾಗಿ ಪರಿಸರ ಸಂರಕ್ಷಣೆಯ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ಎಂದು ನುಡಿದರು. ಆಕಾಶ, ಅಗ್ನಿ, ಜಲ, ವಾಯು ಉಸ್ಕೆ ಅಧಿಷ್ಠಾನ ಕಾ ಆಹ್ವಾನ ಕಿಯಾ ಹೈ. ಯೇ ಭಾರತ್ ಕೆ ಜಂಗಲೋ ಮೆ ಬಸೆ ಉನ್ ಆದಿವಾಸಿ ಭಾಯಿ ಬಹನೋ ಕಾ ಸಮ್ಮಾನ ಹೈ ಜೋ ಅಪ್ನೆ ಜೀವನ್ ಸೆ ಜ್ಯಾದಾ ಜಂಗಲೋ ಕೋ ಪ್ಯಾರ್ ಕರ್ತೆ ಹೈ. ಯೇ ಭಾರತ್ ಕೆ ಉನ್ ಮಚ್ವಾರೋ ಕಾ ಸಮ್ಮಾನ ಹೈ ಜೋ ಸಮಂದರ್ ಔರ್ ನದಿಯೋ ಸೆ ಉತನಾ ಹಿ ಲೇತೆ ಹೈ ಜಿತನಾ ಅರ್ಥ ಉಪಾರ್ಜನ್ ಕೆ ಲಿಯೆ ಆವಶ್ಯಕ ಹೋತಾ ಹೈ. ಯೇ ವೋ ಲೋಗ್ ಶಾಯದ್ ಸ್ಕೂಲ್ ಕಾಲೇಜ್ ಮೇ ನಹೀಂ ಗಯೆ ಹೋಂಗೆ ಲೇಕಿನ್ ವೋ ಲೋಗ್ ಮಚ್ಲಿಯೋ ಕೆ ಪ್ರಜನನ್ ಕೆ ಮೌಸಮ್ ಮೇ ಮತ್ಸ್ಯ ಕಾ ಕಾಮ ಸಮುದ್ರ ಮೇ ಜಾನೆ ಕಾ ಕಾಮ ಬಂದ್ ಕರ್ತೆ ಥೆ, ಅಪ್ನೆ ಕಾಮ ಕೋ ರೋಕ್ ದೇತೆ. ಯೇ ಭಾರತ್ ಕೆ ಉನ್ ಕರೋಡೋ ಕಿಸಾನೋ ಕಾ ಸಮ್ಮಾನ ಹೈ ಜಿನ್ ಕೆ ಲಿಯೆ ಋತು ಚಕ್ರ ಜೀವನ ಚಕ್ರ ಹೈ. ಕ್ಲೈಮೇಟ್ ಕಿ ಕಲ್ಚರ್ ಕಾ ಹಿಸ್ಸಾ ನಹೀಂ ಹೋತಿ ತಬ್ ತಕ್ ಕ್ಯಾಲಮಿಟಿ ಸೆ ಬಚ್ ಪಾನಾ ಮುಷ್ಕಿಲ್ ಹೈ. ಪರ್ಯಾವರಣ ಕೆ ಪ್ರತಿ ಭಾರತ್ ಕಿ ಸಂವೇದನಾ ಕೋ ಆಜ್ ವಿಶ್ವ ಸ್ವೀಕಾರ ಕರ್ ರಹಾ ಹೈ. ಲೇಕಿನ್ ಜೈಸಾ ಕಿ ಮೇನೆ ಪಹಲೆ ಭಿ ಕಹಾ, ಯೇ ಹಜಾರೋ ವರ್ಷೋ ಸೆ ಹಮಾರಿ ಜೀವನ ಶೈಲಿ ಕಾ ಹಿಸ್ಸಾ ರಹಾ ಹೈ. ಔರ್ ಅಭಿ ಸುಷ್ಮಾ ಜೀ ನೇ ಇಸ್ ಬಾತ್ ಕಾ ಉಲ್ಲೇಖ ಕಿಯಾ, ಹಮ್ ಉಸ್ ಸಮಾಜ ಕಾ ಹಿಸ್ಸಾ ಹೈ ಜಹಾಂ ಸುಬಹ ಉಠನೆ ಕೆ ಬಾದ ಸಬ್ಸೆ ಪಹಲೆ ಧರ್ತಿ ಮಾತಾ ಸೆ ಕ್ಷಮಾ ಮಾಗಿ ಜಾತಿ ಹೈ, ಕ್ಯೋಂಕಿ ಉಸ್ ಪರ್ ಹಮ್ ಅಪ್ನೆ ಪೈರ್ ರಖನೆ ವಾಲೆ ಹೈ. ಏಕ್ ತರಹ ಸೆ ಅಪ್ನಾ ಬೋಝ ಧರ್ತಿ ಪರ್ ಡಾಲ್ನೆ ವಾಲೆ ಹೈ. ಹಮಾರೆ ಯಹಾಂ ಕಹಾಂ ಗಯಾ ಹೈ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ. ಮತ್ಲಬ್ ಏ ಸಮುದ್ರ ರೂಪಿ ವಸ್ತ್ರ ಧಾರಣ ಕರ್ನೆ ವಾಲಿ ಪರ್ವತ ರೂಪಿ ಶರೀರ ವಾಲಿ ಭಗವಾನ್ ವಿಷ್ಣು ಕಿ ಪತ್ನಿ ಹೇ ಭೂಮಿ ದೇವಿ ಮೇ ಆಪ್ಕೋ ನಮಸ್ಕಾರ ಕರ್ತಾ ಹೂ. ಮುಜೆ ಕ್ಷಮಾ ಕರ್ನಾ ಕ್ಯೋಂಕಿ ಮೇ ಆಪ್ಕೋ ಅಪ್ನೆ ಪೈರೋ ಸೆ ಸ್ಪರ್ಶ ಕರ್ ರಹಾ ಹೂ. ಈ ಸಂವೇದನಾ ಹೈ ಜೋ ಹಮಾರೆ ಜೀವನ ಕಾ ಹಿಸ್ಸಾ ಹೈ. ಪೇಡ್ ಪೌಧೆ ಕಿ ಪೂಜಾ ಕರ್ನಾ ಮೌಸಮ ಋತುವೋ ಕೋ ವ್ರತ ಔರ್ ತ್ಯೋಹಾರ ಕೆ ರೂಪ ಮೇ ಮನಾನಾ
लोरियां लोक गाथाओं में प्रकृति के रिश्ते की बात करना, हमने प्रकृति को हमेशा सजीव माना है और सिर्फ सजीव माना ऐसा नहीं है, लोग हैं जिन्होंने प्रकृति को सजीव माना है, सहज जीव भी माना है। ಇದಕ್ಕೂ ಮುನ್ನ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅಭಿವೃದ್ಧಿ ಮತ್ತು ಹವಾಮಾನ ವೈಪರೀತ್ಯ ನಿಯಂತ್ರಣಕ್ಕಾಗಿ ನೀಡಿರುವ ಕೊಡುಗೆ ಮತ್ತು ನೀತಿ ನಿರೂಪಣೆ ನಾಯಕತ್ವಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎಂದರು. ಈ ಭೂಮಿ ಎದುರಿಸುತ್ತಿರುವ ವಿಪತ್ತುಗಳನ್ನು ಹೇಗೆ ನಿಯಂತ್ರಿಸಬೇಕೆನ್ನುವುದು ಪ್ರಧಾನಿ ಮೋದಿ ಅವರಿಗೆ ತಿಳಿದಿದೆ. ಅವರ ನಾಯಕತ್ವ ಹಿಂದೆಂದಿಗಿಂತ ಈಗ ಅಗತ್ಯವಿದೆ. ಹವಾಮಾನ ವೈಪರೀತ್ಯ ಕುರಿತ ಪ್ಯಾರಿಸ್ ಒಪ್ಪಂದ ಅನುಷ್ಠಾನಗೊಳಿಸುವುದನ್ನು ಎಲ್ಲ ದೇಶಗಳು ಖಾತ್ರಿಪಡಿಸಬೇಕಿದೆ. ಆದರೆ ಇತರ ಅನೇಕ ದೇಶಗಳು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. The Paris Agreement on Climate Change that we absolutely must implement is not being indeed fully implemented and many leaders around the world are not doing enough to make sure that it becomes a reality. We know that the Paris Agreement is not enough. We know that we need more ambition. We know that we need to increase the engagements that were made in Paris when 2020 countries will present their new commitments. But the truth is that this example of leadership that Prime Minister Modi represents is not being followed enough in the world. Now, the truth is that Prime Minister Modi also represents an extraordinary legacy. India has always been a fundamental pillar of civilization, philosophy, culture in our world. And starting by the Vedas and looking at the extraordinary role of Mahatma Gandhi, there is always a very clear commitment to the harmonious relationship between humankind and nature. And this vision of harmony is the vision that guides what is today the most enlightened policy in relation to the environment and the economy, in relation to climate action as an absolute priority in today's world that is assumed by Prime Minister Modi and by the government of India. ಭಾರತದ 46ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ರಂಜನ್ ಗೊಗೋಯ್ ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ನೂತನ ಮುಖ್ಯ ನ್ಯಾಯಮೂರ್ತಿಯವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಐ ರಂಜನ್ ಗೊಗೋಯ್ ಹ್ಯಾವಿಂಗ್ ಬೀನ್ ಅಪಾಯಿಂಟೆಡ್ ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಇಂಡಿಯಾ ಹ್ಯಾವಿಂಗ್ ಬೀನ್ ಅಪಾಯಿಂಟೆಡ್ ಚೀಫ್ ಜಸ್ಟಿಸ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡೂ ಸ್ವೇರ್ ಇನ್ ದ ನೇಮ್ ಆಫ್ ಗಾಡ್ ಡೂ ಸ್ವೇರ್ ಇನ್ ದ ನೇಮ್ ಆಫ್ ಗಾಡ್ that I will wear true faith and allegiance of India as by law established that I will bear true faith and allegiance to the constitution of India as by law established that I will uphold the sovereignty and integrity of India that I will uphold the sovereignty and integrity of India that I will duly and faithfully and to the best of my ability knowledge and judgment that I will duly and faithfully and to the best of my ability knowledge and judgment perform the duties of my office without fear or favor affection or ill will perform the duties of my office without fear or favor affection or ill will and that I will uphold the constitution and the laws and that I will uphold the constitution and the laws ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡ, ಡಾಕ್ಟರ್ ಮನಮೋಹನ್ ಸಿಂಗ್, ಲೋಕಸಭಾ ಸ್ಪೀಕರ್ ಸುಮಿತ್ರಾ ಮಹಾಜನ್, ಸಚಿವರಾದ ಸುಷ್ಮಾ ಸ್ವರಾಜ್, ರಾಜನಾಥ್ ಸಿಂಗ್, ಅರುಣ್ ಜೇಟ್ಲಿ, ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಈ ಮುನ್ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ದೀಪಕ್ ಮಿಶ್ರಾ ನಿನ್ನೆ ನಿವೃತ್ತಿಯಾಗಿದ್ದರು. ನೂತನ ಮುಖ್ಯ ನ್ಯಾಯಮೂರ್ತಿಯವರ ಅಧಿಕಾರ ಅವಧಿ 13 ತಿಂಗಳಾಗಿದ್ದು 2019 ನವೆಂಬರ್ 17 ಅವರು ನಿವೃತ್ತಿಯಾಗಲಿದ್ದಾರೆ. 2001 ಫೆಬ್ರವರಿ 28 ಗುವಾಹಟಿ ಹೈಕೋರ್ಟ್ನ ಕಾಯಂ ನ್ಯಾಯಾಧೀಶರಾಗಿ ನೇಮಕಗೊಂಡಿದ್ದ ಅವರು 2010 ಸೆಪ್ಟೆಂಬರ್ 9 ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ಗೆ ವರ್ಗಾವಣೆಗೊಂಡಿದ್ದರು. 2011 ಮುಖ್ಯ ನ್ಯಾಯಮೂರ್ತಿಗೊಂಡಿದ್ದರು. ಮರು ವರ್ಷ
2012 ಏಪ್ರಿಲ್ 23ರಂದು ರಂಜನ್ ಗೊಗೊಯ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ನೇಮಕವಾಗಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟಕರಾಗಿ ನೇಮಕಗೊಂಡಿರುವ ಲೇಖಕಿ ಸುಧಾಮೂರ್ತಿ ಅವರನ್ನು ಬೆಂಗಳೂರಿನಲ್ಲಿಂದು ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಅಧಿಕೃತವಾಗಿ ಆಹ್ವಾನಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ, ಸಚಿವ ಸಾರಾ ಮಹೇಶ್ ಹಾಗೂ ಶಾಸಕರಾದ ಎಚ್ ವಿಶ್ವನಾಥ್ ಮತ್ತು ರಾಮದಾಸ್, ಜಿಲ್ಲಾಧಿಕಾರಿ ಅಭಿರಾಮ್ ಶಂಕರ್ ಮತ್ತು ಇನ್ನಿತರ ಅಧಿಕಾರಿಗಳು ಸುಧಾಮೂರ್ತಿಯವರ ನಿವಾಸಕ್ಕೆ ತೆರಳಿ ಮೈಸೂರು ಪೇಟ ತೊಡಿಸಿ ಗೌರವ ಸಮರ್ಪಿಸಿ ಅಧಿಕೃತ ಆಮಂತ್ರಣ ನೀಡಿದರು. ಈ ಸಂದರ್ಭದಲ್ಲಿ ಸುಧಾಮೂರ್ತಿ, ನಮ್ಮ ಹೆಮ್ಮೆಯ ಪ್ರತೀಕವಾಗಿರುವ ಹಾಗೂ ಸಾಂಸ್ಕೃತಿಕ ಬೀಡಾಗಿರುವ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಯ ಭಾಗ್ಯ ತಮಗೆ ದೊರೆತಿರುವುದು ದೊಡ್ಡ ಗೌರವ ಎಂದರು. ಜಿಟಿ ದೇವೇಗೌಡ ದೇಶ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಆದರ್ಶ ಮಹಿಳೆ ಸುಧಾಮೂರ್ತಿ ಅವರನ್ನು ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆ ಅಧಿಕೃತವಾಗಿ ಆಹ್ವಾನಿಸಲಾಯಿತು ಎಂದು ಹೇಳಿದರು. ಅವರ ಹೆಸರನ್ನ ಈ ಸಾರಿ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಈ ವರ್ಷ ದಸರಾ ಹಬ್ಬಕ್ಕೆ ಅವ್ರನ್ನ ಆಚರಣೆಗೆ ಉದ್ಘಾಟನೆ ಮಾಡಿಸ್ಬೇಕು. ಅವರ ಅಮೃತ ಗೌರವ ಸಮರ್ಪಣೆಯನ್ನು ಮಾಡಿ ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ, ಸಂತೋಷದಿಂದ ಒಪ್ಪಿದ್ದಾರೆ, ನಮಗೆಲ್ಲರೂ ಕೂಡ ಸಂತೋಷ ಆಗಿದೆ. ಬಳಿಕ ಸಚಿವರು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ಮೈಸೂರು ಜಿಲ್ಲಾಡಳಿತದ ಪರವಾಗಿ ಮೈಸೂರು ದಸರಾ ಮಹೋತ್ಸವಕ್ಕೆ ಅಧಿಕೃತ ಆಹ್ವಾನ ನೀಡಿದರು. ಸಾಂಸ್ಕೃತಿಕ ನಗರಿ ಮೈಸೂರು ದಸರಾ ಸಂಭ್ರಮಕ್ಕೆ ದಿನಗಣನೆ ಆರಂಭವಾಗಿದ್ದು ಮಾವುತರು ಚಿನ್ನದ ಅಂಬಾರಿ ಹೊರಲಿರುವ ಅರ್ಜುನನಿಗೆ ಅಂತಿಮ ಹಂತದ ತಾಲೀಮು ನೀಡುತ್ತಿದ್ದಾರೆ. 750 ಕೆಜಿ ತೂಕದ ಚಿನ್ನದ ಅಂಬಾರಿ ಹೊರಲಿರುವ ಅರ್ಜುನನಿಗೆ ಅದೇ ರೀತಿಯ ಮರದ ಅಂಬಾರಿಯನ್ನು ಹೊರಿಸಿ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ತಾಲೀಮು ನಡೆಸಲಾಗುತ್ತಿದೆ. ಸಿಬ್ಬಂದಿಗಳು, ಮಾವುತರು, ಅರಣ್ಯ ಉಪ ಸಂರಕ್ಷಣಾಧಿಕಾರಿ ಸಿದ್ದರಾಮಪ್ಪ, ಪಶುವೈದ್ಯರು, ಮಾವುತರು, ಕಾವಾಡಿಗಳು ಸೇರಿ ಅರ್ಜುನನಿಗೆ ತಾಲೀಮು ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಅತಿ ಸೂಕ್ಷ್ಮವಾದ ಒಂದು ಹೌಡ ಕಟ್ಟೋ ಪ್ರೊಸೆಸ್ ಅನ್ನು ಈಗಷ್ಟೇ ಕಂಪ್ಲೀಟ್ ಮಾಡಿದ್ದಾರೆ. ಅಂತಿಮ ಹಂತದ ತಾಲೀಮು ಅಂತಾನೆ ಕರಿಬಹುದು. ಆನೆ ವೈದ್ಯ ಡಾಕ್ಟರ್ ಆರ್ ನಾಗರಾಜು ಅರ್ಜುನನಿಗೆ ಸುಮಾರು 650 ಕೆಜಿ ತೂಕದ ಮರದ ಅಂಬಾರಿ ಹೊರಿಸಿ ಅಂತಿಮ ಹಂತದ ತಾಲೀಮು ನಡೆಸುತ್ತಿದ್ದೇವೆ ಎಂದರು. ಅಂಬಾರಿಯನ್ನು ನಾವು ಎಲ್ಲಿ ಕಟ್ತೇವೆ, ಸೊ ಅಲ್ಲೇಗೆ ಆನೆಯನ್ನು ತಂದು ಆ ಕ್ರೇನ್ನ ಸಹಾಯದ ಮೂಲಕ ನಾವು ಅದನ್ನ ಮರದ ಅಂಬಾರಿಯನ್ನು ನಾವು ಆನೆ ಬೆನ್ನಿಗೆ ಕಟ್ಟಿ ಸೊ ನಂತರ ಸೊ ಅದರೊಳಗಡೆ ಮರಳು ಮೂಟೆಯನ್ನು ಹಾಕಿ ಈ ರೀತಿಯ ತಾಲೀಮನ್ನು ನಾವು ಇವತ್ತಿನಿಂದ ಪ್ರಾರಂಭ ಮಾಡ್ತಿದ್ದೇವೆ. ಇನ್ನೊಂದೆಡೆ ದಸರಾ ಹಬ್ಬಕ್ಕೆ ಕಳೆ ತುಂಬಲು ಮೈಸೂರು ಮಹಾನಗರ ಪಾಲಿಕೆ ನಗರದ ಕಟ್ಟಡಗಳ ಮೇಲೆ ಸಾಂಸ್ಕೃತಿಕ ಹಿರಿಮೆಯನ್ನು ಮೆರೆಯುವ ಮೈಸೂರು ಅರಮನೆ, ಕೆಆರ್ಎಸ್, ಐತಿಹಾಸಿಕ ವ್ಯಕ್ತಿಗಳು ಸೇರಿದಂತೆ ವಿವಿಧ ಬಗೆಯ ಚಿತ್ರಗಳನ್ನು ಬಿಡಿಸುವ ಮೂಲಕ ನಗರಕ್ಕೆ ರಂಗು ತುಂಬುತ್ತಿದೆ. ಚಿತ್ರಕಲಾವಿದ ಲೋಕೇಶ್ ಕೆಲ ದಿನಗಳಲ್ಲಿ ನಗರದಲ್ಲಿ ದಸರಾ ಸಡಗರ ಆರಂಭವಾಗಲಿದ್ದು ಸ್ವಚ್ಛ ನಗರವನ್ನು ಸುಂದರಗೊಳಿಸುವ ಉದ್ದೇಶದಿಂದ ಮಹಾನಗರ ಪಾಲಿಕೆ ವತಿಯಿಂದ ಚಿತ್ರಗಳನ್ನು ಬಿಡಿಸಲಾಗುತ್ತದೆ ಎಂದರು. ವಾಲ್ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದೇವೆ ನಮಗೆ ಮಹಾನಗರ ಪಾಲಿಕೆ. ಮತ್ತೊರ್ವ ಕಲಾವಿದ ಮಹೇಶ್ ಕೋಲು ಮೈಸೂರು ನಗರದ ಗೋಡೆಗಳನ್ನು ಸಾಂಸ್ಕೃತಿಕ ಚಿತ್ರಗಳಿಂದ ರಂಗುಗೊಳಿಸುತ್ತಿರುವುದಕ್ಕೆ ಸಂತಸವಾಗುತ್ತಿದೆ ಎಂದು ಹೇಳಿದರು. ಹತ್ತು ತಿಂಗಳ ಬಳಿಕ ಶಿರಾಡಿಘಾಟ್ನಲ್ಲಿ ಇಂದಿನಿಂದ ಬಸ್ಗಳ ಸಂಚಾರ ಆರಂಭವಾಗಲಿದೆ. ಮಹಾಮಳೆ ಹಾಗೂ ಭೂಕುಸಿತದಿಂದಾಗಿ ಶಿರಾಡಿಘಾಟ್ನಲ್ಲಿ ರಸ್ತೆ ಸಂಚಾರ ಸ್ಥಗಿತಗೊಂಡಿತ್ತು. ಇದೀಗ ಪ್ರಾರಂಭದಲ್ಲಿ ಬಸ್ಗಳ ಸಂಚಾರಕ್ಕೆ ಮಾತ್ರ ಅವಕಾಶ ನೀಡಲಾಗಿದ್ದು ಇದರಿಂದ ಮಂಗಳೂರು ಬೆಂಗಳೂರು ನಡುವೆ ನೇರ ಸಂಪರ್ಕ ಮತ್ತೆ ಸಾಧ್ಯವಾಗಿದೆ. ಶಿರಾಡಿಘಾಟ್ನಲ್ಲಿ ಒಟ್ಟು 12 ಕಡೆಗಳಲ್ಲಿ ಭೂಕುಸಿತ ಉಂಟಾಗಿ ರಸ್ತೆ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಇದೀಗ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಲಾಗಿದ್ದು ಪ್ರಾರಂಭದಲ್ಲಿ ಎಲ್ಲಾ ಬಗೆಯ ಪ್ರಯಾಣಿಕರ ಬಸ್ ಸಂಚಾರಕ್ಕೆ ಹಸಿರು ನಿಶಾನೆ ತೋರಲಾಗಿದೆ. ಒಂದೆರಡು ವಾರದ ಬಳಿಕ ಪರಿಸ್ಥಿತಿ ನೋಡಿಕೊಂಡು ಭಾರೀ ವಾಹನಗಳ ಸಂಚಾರಕ್ಕೆ ಅವಕಾಶ ಕಲ್ಪಿಸಲು ನಿರ್ಧರಿಸಲಾಗಿದೆ.
ಕಾರವಾರ ಜಿಲ್ಲೆಯ ಅಂಚೆ ಕಚೇರಿಗಳು ಜನರಿಗೆ ಸರಳ ಮತ್ತು ಶೀಘ್ರವಾಗಿ ಆಧಾರ್ ಕಾರ್ಡ್ಗಳನ್ನು ವಿತರಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿವೆ. ಹಳ್ಳಿ ಮತ್ತು ಪಟ್ಟಣಗಳಿಂದ ಆಗಮಿಸುತ್ತಿರುವ ನಾಗರಿಕರು ಮೊದಲಿನಂತೆ ಅಲೆದಾಟ ಸಮಯ ಪೋಲಾಗದಂತೆ ಶಿರಸಿಯ ಅಂಚೆ ಕಚೇರಿಯಲ್ಲಿ ಹೊಸದಾಗಿ ಆಧಾರ್ ಕಾರ್ಡ್ಗಳನ್ನು ಪಡೆಯುತ್ತಿರುವುದಲ್ಲದೆ ಸುಲಭವಾಗಿ ತಿದ್ದುಪಡಿಯನ್ನೂ ಮಾಡಿಸಿಕೊಳ್ಳುತ್ತಿದ್ದಾರೆ. ಶಿರಸಿಯ ಜಾಕೋ ಫರ್ನಾಂಡಿಸ್ ಹತ್ತು ಹಲವು ಕಡೆ ಓಡಾಡಿದರೂ ಆಧಾರ್ ಕಾರ್ಡ್ ಮಾಡಿಸುವುದು ಕಷ್ಟವಾಗಿತ್ತು. ಆದರೆ ಶಿರಸಿಯ ಅಂಚೆ ಕಚೇರಿಯಲ್ಲಿ ಸುಲಭವಾಗಿ ಈ ಸೌಲಭ್ಯ ದೊರೆತಿದೆ ಎಂದರು. ವಿದ್ಯಾರ್ಥಿನಿ ಫೌಜಿಯಾ ತಮಗೆ 15 ವರ್ಷವಾದ ಹಿನ್ನೆಲೆಯಲ್ಲಿ ಆಧಾರ್ ತಿದ್ದುಪಡಿ ಮಾಡಿಸಲು ಬಂದಿದ್ದು ಶೀಘ್ರದಲ್ಲೇ ಅದು ಸಾಧ್ಯವಾಯಿತು ಎಂದರು. ಅಪ್ಪನ ಜೊತೆ ಬೆಳಗಿಂದ ಕ್ಯೂನಲ್ಲಿ ನಿಂತು ನಂಗೆ ಇಲ್ಲಿಂದ ರಿನ್ಯೂವಲ್ ಆಧಾರ್ ಕಾರ್ಡ್ ರಿನ್ಯೂವಲ್ ಮಾಡಿಕೊಟ್ರು, ಚಲೋ ಆಯ್ತು, ಇದರಿಂದ ಖುಷಿ ಆಯ್ತು ಅಂತ ಹೇಳ್ತಾರೆ. ಶಿರಸಿ ಅಂಚೆ ಕಚೇರಿಯ ಸಾರ್ವಜನಿಕ ಮಾರುಕಟ್ಟೆ ಮತ್ತು ಸಂಪರ್ಕಾಧಿಕಾರಿ ರಾಮು ಇ ತಾವು ಹೊಸ ಕಾರ್ಡ್ಗಳನ್ನು ನೀಡುವುದಲ್ಲದೆ ಹೆಸರು, ಜನ್ಮ ದಿನಾಂಕ ಇತ್ಯಾದಿಗಳನ್ನು ಸರಳವಾಗಿ ತಿದ್ದುಪಡಿ ಮಾಡಿಕೊಡುತ್ತಿದ್ದೇವೆ ಎಂದು ಹೇಳಿದರು. ಇದರ ಪ್ರಯೋಜನವನ್ನು ಪಡ್ಕೊಂಡು ಶಾಲಾ ಮಕ್ಕಳಿಗೆ ಇದರಿಂದ ತುಂಬಾ ಅನುಕೂಲ ಆಗ್ತಾ ಇದೆ. ಮಂಡ್ಯ ನಗರದ ಗುತ್ತಲು ರಸ್ತೆಯಲ್ಲಿ ನಿನ್ನೆ ಲಾರಿ ಹರಿದು ಮೃತಪಟ್ಟವರಿಗೆ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಇಂದು ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ವೇಳೆ ಸ್ಥಳೀಯ ಶಾಸಕ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು. ಬಳಿಕ ಸಚಿವರು ಮೃತರ ಕುಟುಂಬಗಳಿಗೆ ವೈಯಕ್ತಿಕವಾಗಿ ತಲಾ 50, ಗಾಯಗೊಂಡವರಿಗೆ ಒಟ್ಟಾಗಿ 1 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದರು. ಇದೇ ವೇಳೆ ಸಚಿವರು ಏಪ್ರಿಲ್ 1 ಇಲ್ಲಿಯವರೆಗೆ 1 ಲೀಟರ್ ಪೆಟ್ರೋಲ್ ಮೇಲೆ 13.5 ರೂಪಾಯಿ ಏರಿಕೆಯಾಗಿದ್ದು, ಬಸ್ ಪ್ರಯಾಣ ದರ ಪರಿಷ್ಕರಣೆಗೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ಪ್ರಸ್ತಾವ ಸಲ್ಲಿಸಲಾಗಿದೆ. ಈ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ ಎಂದು ತಿಳಿಸಿದರು. 1,20,000 ನೌಕರರ ಭವಿಷ್ಯ ಸಾರಿಗೆ ಇಲಾಖೆ ಮೇಲಿದ್ದು 18% ದರ ಹೆಚ್ಚಳಕ್ಕೆ ಕೋರಲಾಗಿದೆ. ಅಂತಿಮವಾಗಿ ಮುಖ್ಯಮಂತ್ರಿ ಅವರು ಬಸ್ ಪ್ರಯಾಣ ದರ ಏರಿಕೆ ಕುರಿತಂತೆ ನಿರ್ಧರಿಸಲಿದ್ದಾರೆ ಎಂದು ಹೇಳಿದರು. ಸಾರಿಗೆ ಇಲಾಖೆ ಒಂದು ರಿವ್ಯೂ ಮೀಟಿಂಗ್ ಇದೆ, ಅದರಲ್ಲಿ ಡಿಸ್ಕಷನ್ ಬರ್ತಾ ಇದೆ. ನಾಳೆ CM ಅವ್ರ ಮೇಲೆ ನಾವು ಗಮನಕ್ಕೆ ತರ್ತೀವಿ. ಯಾಕೆಂದರೆ ಏಪ್ರಿಲ್ 1 ಇಲ್ಲಿವರೆಗೆ 1 ಲೀಟ್ರಿಗೆ 13 ರೂಪಾಯಿ ಜಾಸ್ತಿ ಆಗಿದೆ. 1 ಲೀಟ್ರಿಗೆ 13.5 ಜಾಸ್ತಿ ಆದರೆ ಸಾರಿಗೆ ಇಲಾಖೆಗೂ ಬರೆ, ಇದು ಸಾಮಾನ್ಯ ಜನರ ಸಾರಿಗೆ ಇದು, ಅದರಿಂದ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಈ ಖಾಸಗಿಯವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಬಡ ಮತ್ತು ಮಧ್ಯಮ ವರ್ಗದ ಮಹಿಳೆಯರು ಸಂಘಟಿತರಾಗಿ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿ ಸ್ವಾವಲಂಬಿಗಳಾಗಿ ಕೇಂದ್ರ ಸರ್ಕಾರದ ದೀನ್ ದಯಾಳ್ ಅಂತ್ಯೋದಯ ರಾಷ್ಟ್ರೀಯ ನಗರ ಜೀವನೋಪಾಯ ಯೋಜನೆ ಬರಪೀಡಿತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ವರದಾನವಾಗಿದ್ದು, ನೂರಾರು ಮಹಿಳಾ ಸ್ವಸಹಾಯ ಗುಂಪುಗಳು ಯೋಜನೆಯ ಪ್ರಯೋಜನ ಪಡೆಯುತ್ತಿವೆ. ಯೋಜನೆಯು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ದೀನ್ ದಯಾಳ್ ಅಂತ್ಯೋದಯ ಜೀವನೋಪಾಯ ಯೋಜನೆಯಡಿ 20 ಹೆಚ್ಚು ಸ್ವಸಹಾಯ ಸಂಘಗಳನ್ನು ಸೇರಿಸಿ ನಂದಿ ಉಳಿತಾಯ ಗುಂಪುಗಳ ಮಹಾಒಕ್ಕೂಟವನ್ನು ರಚಿಸಲಾಗಿದೆ. ಪ್ರತಿ ಗುಂಪಿಗೂ ತಲಾ 50,000 ರೂಪಾಯಿಗಳ ಸುತ್ತುನಿಧಿ ವಿತರಿಸಲಾಗಿದ್ದು, ಮಹಿಳಾ ಗುಂಪುಗಳ ಆರ್ಥಿಕ ಚಟುವಟಿಕೆಗೆ ಇದು ವರದಾನ. ನಂದಿನಗರ ಒಕ್ಕೂಟ ನಗರಸಭೆಯ 120 ಪೌರ ಕಾರ್ಮಿಕರಿಗೆ ನಿತ್ಯ ಗುಣಮಟ್ಟದ ಉಪಹಾರ ನೀಡುವ ಮೂಲಕ ಸ್ವಾವಲಂಬನೆಯ ಹಾದಿಯಲ್ಲಿ ಈ ಸಂಸ್ಥೆ ನಡೆಯುತ್ತಿದೆ. ಒಕ್ಕೂಟದ ಅಧ್ಯಕ್ಷೆ ನಾಗರತ್ನಮ್ಮ 2015 ಆರಂಭವಾದ ಒಕ್ಕೂಟ ಪ್ರತಿ ವರ್ಷ 10 ಲಕ್ಷ ರೂಪಾಯಿ ವಹಿವಾಟು ನಡೆಸುತ್ತಿದೆ ಎನ್ನುತ್ತಾರೆ. ತಗೊಂಡು ಈಗ ನಮಗೊಂದು 2.5 ವರ್ಷದಿಂದ ಕೆಲಸ ಮಾಡಿ ದಿನ 120 ಜನಕ್ಕೆ ತಿಂಡಿ ಕೊಡ್ತೀವಿ. ಅವ್ರು ಯಾವ ತರ ಟೇಸ್ಟ್ ಇಷ್ಟಪಡ್ತಾರೆ ಅದೇ ತರ ಊಟ ಕೊಡ್ತೀವಿ. ಅವಾಗ ಅವಾಗ ಯಾವ ಹಬ್ಬಗಳಾಗುತ್ತೆ ಆ ಹಬ್ಬದ ವಿಶೇಷ ಅಡಿಗೆ ಮಾಡಿ ತಗೊಂಡೋಗಿ ಕೊಡ್ತೀವಿ. ಜೊತೆಗೆ ನಮಗೆ ನಗರಸಭೆ ಅಧಿಕಾರಿಗಳು, DC ಆಫೀಸಿಂದ ಅವರ ಅಧಿಕಾರಿಗಳ ಸಹಕಾರ ತುಂಬಾ ಸಿಗ್ತಾ ಇದೆ.
ಈ ಯೋಜನೆಯ ವ್ಯವಸ್ಥಾಪಕ ವೆಂಕಟಾಚಲಪತಿ, ಯೋಜನೆ ಪರಿಣಾಮಕಾರಿಯಾಗಿ ಜಾರಿಯಾಗಿದ್ದು ಸ್ಥಳೀಯ ಮಹಿಳಾ ಗುಂಪುಗಳು ಆರ್ಥಿಕವಾಗಿ ಸದೃಢವಾಗಲು ಸಹಕಾರಿಯಾಗಿದೆ ಎಂದರು. ಸ್ವಸಹಾಯ ಸಂಘಗಳು ರಚನೆ ಮಾಡತಕ್ಕಂಥದ್ದು, ಅವರಿಗೆ ಪುಸ್ತಕ ಬರವಣಿಗೆಯ ತರಬೇತಿ ನೀಡತಕ್ಕಂಥದ್ದು, ಸಭೆಗಳನ್ನು ನಡೆಸತಕ್ಕಂಥದ್ದು, ಉಳಿತಾಯ ಮಾಡಬೇಕು ಮತ್ತು ಬ್ಯಾಂಕ್ ಲಿಂಕೇಜಸ್, ಬ್ಯಾಂಕ್ ವ್ಯವಹಾರಗಳು ಯಾವ ರೀತಿ ಮಾಡಬೇಕು, ಈ ರೀತಿ ಎಲ್ಲ ರೀತಿಯ ತರಬೇತಿಗಳನ್ನು ನೀಡಿ ಮತ್ತು ಅವರಿಗೆ ಆವರ್ತಕ ನಿಧಿಯನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮನೂ ಇದರಲ್ಲಿದೆ. ಕೇಂದ್ರ ಸರ್ಕಾರ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತ ಉಮಾಕಾಂತ್, ಕೇಂದ್ರ ಸರ್ಕಾರದ ದೀನ್ ದಯಾಳ್ ರಾಷ್ಟ್ರೀಯ ನಗರ ಜೀವನೋಪಾಯ ಯೋಜನೆಗೆ ಮಹಿಳಾ ಗುಂಪುಗಳಿಂದ ಉತ್ತಮ ಮಹಿಳೆಯರ ಸಬಲೀಕರಣಕ್ಕೆ ಈ ಯೋಜನೆ ವರದಾನವಾಗಿದೆ ಎಂದು ಪ್ರತಿಕ್ರಿಯಿಸಿದರು. ಒಕ್ಕೂಟ ಸಹ ಇದೆ, ಅವರು ವಿವಿಧ ಆರ್ಥಿಕ ಸಬಲೀಕರಣಗೋಸ್ಕರ ಚಟುವಟಿಕೆ ನಡೆಸ್ತಾ ಇದ್ದಾರೆ. ನಮ್ಮಲ್ಲಿ ಸರ್ಕಾರದ ವತಿಯಿಂದ ಪೌರ ಕಾರ್ಮಿಕರಿಗೆ ಬೆಳಗ್ಗೆ ಉಪಹಾರ ವ್ಯವಸ್ಥೆ ಇದೆ, ನಾನು ಒಕ್ಕೂಟ ವತಿಯಿಂದ ಮಾಡ್ತಾ ಇದ್ದೇವೆ. ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ನಾಳೆ ದೆಹಲಿಯಲ್ಲಿ ನಡೆಯಲಿರುವ ಅಂತರ್ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ರೂಪಾಯಿ ಮೌಲ್ಯ ಕುಸಿತ, ವಿತ್ತೀಯ ಕೊರತೆ ಸೇರಿದಂತೆ ಅನೇಕ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಆರ್ಥಿಕ ವ್ಯವಹಾರಗಳ, ಕಲ್ಲಿದ್ದಲು, ಉಕ್ಕು ಮತ್ತು ತೈಲ ಸಚಿವಾಲಯಗಳು ಸೇರಿದಂತೆ ವಿವಿಧ ಇಲಾಖೆಗಳ ಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಯೋಜನೆ ಆರ್ಬಿಎಸ್ಕೆ ಹಾವೇರಿ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಿದ್ದು ಅಂಗನವಾಡಿ ಮತ್ತು ಸರ್ಕಾರ ಅನುಕೂಲವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಮಗುವಿನ ಪೋಷಕರಾದ ಸಾವಿತ್ರಿ ಪಾಟೀಲ, ಯೋಜನೆಯಡಿ ಹೃದ್ರೋಗ ಸಮಸ್ಯೆಯಿಂದ ಬಳಲುತ್ತಿದ್ದ ತಮ್ಮ ಸೋದರಿಯ ಮಗನಿಗೆ ಉತ್ತಮ ಚಿಕಿತ್ಸೆ ದೊರಕಿದ್ದರಿಂದ ಅನುಕೂಲವಾಗಿದೆ ಎಂದರು. ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ನೀಡುತ್ತೇವೆ ಅಂತಂದು ಹೇಳಿದ್ರು. ಅದೇ ಪ್ರಕಾರವಾಗಿ ನಾವು ನಮ್ಮನೆಯಲ್ಲಿ ಬೇಡ ಅಂತಂದು ಹೇಳಿ ಹೆದರಿದ್ರು, ಆದ್ರೆ ಅವರು ಧೈರ್ಯ ಹೇಳಿ ಡಾಕ್ಟರ್ಗೆ ಚೆಕಪ್ ಮಾಡಿಸಿದ್ಮೇಲೆ ಅವನು ಆರಾಮಾಗಿ ಬಂದಿದ್ದಾನೆ. ಕೆಸರಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ಶಿವಲಿಂಗಯ್ಯ, ಪ್ರತಿ ವರ್ಷ ವೈದ್ಯರ ತಂಡ ಶಾಲೆಗೆ ಬಂದು ಮಕ್ಕಳ ಆರೋಗ್ಯ ತಪಾಸಣೆ ನಡೆಸುವುದರಿಂದ ಮಕ್ಕಳ ಸ್ವಾಸ್ಥ್ಯ ಕಾಪಾಡಲು ಸಹಕಾರಿಯಾಗಿದೆ ಎಂದು ಹೇಳಿದರು. ತಾಲೂಕಾ ಆಸ್ಪತ್ರೆಗಾಗಿರ್ಬೋದು, ನಂತರ ಜಿಲ್ಲಾ ಆಸ್ಪತ್ರೆಗಾಗಿರ್ಬೋದು, ಅಥವಾ ನಮ್ಮ ರಾಜ್ಯದ ಯಾವುದೇ ಒಂದು ಹಾಸ್ಪಿಟಲ್ಗೆ ಆ ಮಕ್ಕಳನ್ನ ಕಳಿಸಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಈ ವೈದ್ಯಾಧಿಕಾರಿಗಳ ತಂಡ ಮಾಡ್ತಾ ಇದೆ. ಆರ್ಬಿಎಸ್ಕೆ ವೈದ್ಯಾಧಿಕಾರಿ ಡಾಕ್ಟರ್ ರೋಹಿಣಿ ನವಜಾತ ಶಿಶುವಿನಿಂದ 18 ವರ್ಷ ವಯಸ್ಸಿನ ಮಕ್ಕಳ ಆರೋಗ್ಯ ತಪಾಸಣೆ ನಡೆಸಿ ಹೃದ್ರೋಗ, ಮೂತ್ರಪಿಂಡ ಸಮಸ್ಯೆಯಂತಹ ಹಲವು ರೋಗಗಳಿಂದ ಬಳಲುತ್ತಿರುವ ಮಕ್ಕಳಿಗೆ ಹೆಚ್ಚಿನ ಚಿಕಿತ್ಸೆಗೆ ಅಪೌಷ್ಟಿಕತೆ ಆಗಲಿ, ಹೃದಯ ರೋಗ ಆಗಲಿ, ಯಾವುದೇ ಒಂದು ದೊಡ್ಡ ಕಾಯಿಲೆ ಆಗಲಿ, ಆಮೇಲೆ ನಮ್ಮ ಆರ್ಬಿಎಸ್ಕೆ ಇದರಿಂದ ಒಂದು 38 ಡಿಸೀಸಸ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಾದ್ರೂ ನ್ಯೂನತೆ ನಮಗೆ ಕಂಡು ಬಂದ್ರೆ ನಾವು ಅದನ್ನ ಫರ್ದರ್ ಮಾಡ್ತೀವಿ. ಆರ್ಬಿಎಸ್ಕೆ ವೈದ್ಯಾಧಿಕಾರಿ ಡಾಕ್ಟರ್ ಸಿರಾಜ್ ಅಂಗನವಾಡಿ ಹಾಗೂ ಶಾಲೆಗಳಿಗೆ ತೆರಳಿ ಮಕ್ಕಳನ್ನು ಪರೀಕ್ಷಿಸಿ ಅಗತ್ಯವಿರುವವರಿಗೆ ಹೆಚ್ಚಿನ ಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ಹೇಳಲಾಗುತ್ತದೆ ಎಂದರು. ಅಂಗನವಾಡಿ ಭೇಟಿ ನೀಡುತ್ತೆ, ಅಲ್ಲಿ ಕಂಡು ಬರ್ತಕ್ಕಂತ ಏನು ನ್ಯೂನತೆಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಕಾರ್ಡಿಯಾಕ್ ಪ್ರಾಬ್ಲಮ್ ಆಗ್ಬಹುದು, ತುಟಿ ಸೀಳಿದಾಗ್ಬಹುದು, ಅಥವಾ ಮೇಜರ್ ಸರ್ಜರೀಸ್ ಆಗ್ಬಹುದು, ಇಂಥವನ್ನ ಕಂಡು ಹಿಡಿದ್ಬಿಟ್ಟು ಅವನ್ನ ಹೆಚ್ಚಿನ ಚಿಕಿತ್ಸೆಗೆ ಪ್ರೈವೇಟ್ ಹಾಸ್ಪಿಟಲ್ ಆಗ್ಬಹುದು ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸ್ಬಿಟ್ಟು ಉಚಿತವಾಗಿ ಮಕ್ಕಳ ಆರೋಗ್ಯವನ್ನ ತಪಾಸಣೆ ಕೈಗೊಳ್ಳದೆ ಈ ಕಾರ್ಯಕ್ರಮದ ಉದ್ದೇಶ. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಘವೇಂದ್ರ, ಆರ್ಬಿಎಸ್ಕೆ ಯೋಜನೆಯಲ್ಲಿ ಹೃದ್ರೋಗ, ಮೂತ್ರಪಿಂಡ ತೊಂದರೆ ಸೇರಿದಂತೆ 38 ವಿಧದ ರೋಗಗಳಿದ್ದು ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆಗೆ ತಿಳಿಸಲಾಗುತ್ತದೆ ಎಂದರು. ಡಿಸಬಿಲಿಟಿ ಇರ್ಬೋದು, ಡಿಫಾರ್ಮಿಟಿ ಇರ್ಬೋದು, ನಾವು ಅರ್ಲಿಯರ್ಲಿ ಆಗಿ ಅವರ ಡಿಟೆಕ್ಟ್ ಮಾಡಿ ಇಂತಹ ಮಕ್ಕಳನ್ನು ನಾವು ರೆಫರ್ ಮಾಡ್ತಕ್ಕಂಥದ್ದು. ಉಡುಪಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸ್ವಚ್ಛವಾದ ಶೌಚಾಲಯಗಳು ನಿರ್ಮಾಣಗೊಂಡಿದ್ದು ಪ್ರವಾಸಿಗರಿಗೆ ಅನುಕೂಲವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಿಲ್ಲೆಯ ಹೆದ್ದಾರಿಗಳಲ್ಲಿ ಪ್ರಧಾನಮಂತ್ರಿ ಬಯಲು ಶೌಚಮುಕ್ತ ಯೋಜನೆಯಡಿ ಶೌಚಾಲಯಗಳನ್ನು ನಿರ್ಮಿಸಿ ಸ್ವಚ್ಛತೆಗೆ ಮಾದರಿಯಾಗಿದೆ. ಜಿಲ್ಲೆಯ ಹೆಜಮಾಡಿಯಿಂದ ಸಾಸ್ತಾನದವರೆಗಿನ 60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿ 15 ಕಿಲೋಮೀಟರ್ಗೆ ಒಂದರಂತೆ ಚತುಷ್ಪಥ ರಸ್ತೆಯ ಇಕ್ಕೆಲಗಳಲ್ಲಿ ಪುರುಷ ಹಾಗೂ ಸ್ತ್ರೀಯರಿಗೆ ಪ್ರತ್ಯೇಕವಾಗಿ ತಲಾ 8 ಸುಸಜ್ಜಿತ ಶೌಚಾಲಯಗಳಿವೆ.
ವಾಹನ ಚಾಲಕ ಚಿನ್ನಪ್ಪ ತಾವು ಬಾಗಲಕೋಟೆಯಿಂದ ಬಂದಿದ್ದು ಇಲ್ಲಿನ ಹೆದ್ದಾರಿಗಳಲ್ಲಿ ನಿರ್ಮಿಸಿರುವ ಶೌಚಾಲಯಗಳು ಪ್ರವಾಸಿಗರಿಗೆ ಜೊತೆಗೆ ಕುಡಿಯುವ ನೀರು ಇತ್ಯಾದಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನವಯುಗ ಕನ್ಸ್ಟ್ರಕ್ಷನ್ ಸಹಾಯಕ ಮ್ಯಾನೇಜರ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ನವಯುಗ ಸೇರಿ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಿದ್ದು ಪ್ರವಾಸಿಗರು ಮತ್ತು ಲಾರಿ ಚಾಲಕರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು. ಇರಾಕ್ನ ಸಂಸತ್ ಹಿರಿಯ ರಾಜಕಾರಣಿ ಬರ್ಹಮ್ ಸಾಲಿಹ್ ಅವರನ್ನು ದೇಶದ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ. ಅವರು ಅದೆಲ್ ಅಬ್ದುಲ್ ಮಹಂದಿ ಅವರನ್ನು ಪ್ರಧಾನಿಯಾಗಿ ನೇಮಕ ಮಾಡಿದ್ದಾರೆ. ಈ ನಿರ್ಧಾರ ರಾಷ್ಟ್ರೀಯ ಚುನಾವಣೆ ನಡೆದ ಸುಮಾರು 5 ತಿಂಗಳ ನಂತರ ನೂತನ ಸರ್ಕಾರ ರಚನೆಗೆ ಹಾದಿ ಮಾಡಿಕೊಟ್ಟಿದೆ. ನಿನ್ನೆ ನಡೆದ 273 ಸದಸ್ಯರಿರುವ ಸಂಸತ್ ಅಧಿವೇಶನದಲ್ಲಿ ಸಾಲಿಹ್ 220 ಮತಗಳನ್ನು ಗಳಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ 20 ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು. ಕಳೆದ ಮೇ 12ರಂದು ಇರಾಕ್ನಲ್ಲಿ ಸಂಸತ್ ಚುನಾವಣೆ ನಡೆದಿತ್ತು. ಇಂಡೋನೇಷ್ಯಾದ ಸುಲವೇಸಿ ದ್ವೀಪದಲ್ಲಿ ಕಳೆದ ಶುಕ್ರವಾರ ಸಂಭವಿಸಿದ ಭೀಕರ ಭೂಕಂಪ ಹಾಗೂ ಆನಂತರ ಅಪ್ಪಳಿಸಿದ ಸುನಾಮಿಯಿಂದ ಮೃತಪಟ್ಟವರ ಸಂಖ್ಯೆ 1,400ಕ್ಕೆ ಏರಿದೆ. ರಕ್ಷಣಾ ಕಾರ್ಯಗಳು ಭರದಿಂದ ಸಾಗಿದ್ದು ಮೃತಪಟ್ಟವರ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ವಿಕೋಪದಿಂದ 2 ಲಕ್ಷಕ್ಕೂ ಅಧಿಕ ಮಂದಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಅಲ್ಲಿನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಸಂಸ್ಥೆ ತಿಳಿಸಿದೆ. Severe transport links and the scale of damage and the Indonesian government's reluctance to accept foreign help. The United Nations Office for Coordination of Humanitarian Affairs warned on Monday that Mumbai Sherpeteya aarambika vaivatinalli share samvedi suchanka Sensex 231 ankagala ilike nantara 36295 rallittu. ರಾಷ್ಟ್ರೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ 94 ಅಂಕಗಳ ಇಳಿಕೆ ನಂತರ 10,915ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಚೇತರಿಕೆ ಕಂಡಿದ್ದು 43 ಪೈಸೆ ಇಳಿಕೆಯೊಂದಿಗೆ 73.34ರಲ್ಲಿತ್ತು. ಇತ್ತೀಚಿನ ವರದಿ ಬಂದಾಗ ಸೆನ್ಸೆಕ್ಸ್ 214 ಅಂಕ ಇಳಿಕೆ ನಂತರ 276ರಲ್ಲಿತ್ತು. ನಿಫ್ಟಿ ಸಹ 55 ಅಂಕ ಇಳಿಕೆ ನಂತರ 10,948ರಲ್ಲಿ ವಹಿವಾಟು ನಡೆಸಿತ್ತು. ಭಾರತ ಮತ್ತು ಪ್ರವಾಸಿ ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ನಾಳೆಯಿಂದ ರಾಜ್ಕೋಟ್ನಲ್ಲಿ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯ ಆರಂಭವಾಗಲಿದೆ. ಭಾರತೀಯ ಕಾಲಮಾನ ಬೆಳಗ್ಗೆ 9:30ಕ್ಕೆ ಪಂದ್ಯ ಆರಂಭವಾಗಲಿದೆ. 2 ಪಂದ್ಯಗಳ ಟೆಸ್ಟ್ ಸರಣಿ ಇದಾಗಿದೆ. 2ನೇ ಪಂದ್ಯ ಹೈದರಾಬಾದ್ನಲ್ಲಿ ಇದೇ 12ರಿಂದ ನಡೆಯಲಿದೆ. ದುಬೈನಲ್ಲಿ ಇತ್ತೀಚೆಗೆ ನಡೆದ ಏಷ್ಯಾಕಪ್ ಗೆದ್ದ ಸಂಭ್ರಮದಲ್ಲಿರುವ ಭಾರತೀಯ ಆಟಗಾರರು ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲೂ ತಮ್ಮ ಪ್ರಭುತ್ವ ಮೆರೆಯುವ ವಿಶ್ವಾಸ ಹೊಂದಿದ್ದಾರೆ. ವಿರಾಟ್ ಕೊಹ್ಲಿ ಸಾರಥ್ಯದಲ್ಲಿರುವ ಭಾರತ ತಂಡ ಪ್ರತಿಭಾನ್ವಿತ ಆಟಗಾರರನ್ನು ಹೊಂದಿದ್ದು ಸ್ವದೇಶಿ ಅಂಕಣದ ಲಾಭ ಪಡೆಯುವ ತುಡಿತದಲ್ಲಿದ್ದಾರೆ. ಮತ್ತೊಂದೆಡೆ ಜೇಸನ್ ಹೋಲ್ಡರ್ ನಾಯಕತ್ವದಲ್ಲಿರುವ ವೆಸ್ಟ್ ಇಂಡೀಸ್ ಆಟಗಾರರು ಭಾರತವನ್ನು ಅದರದ್ದೇ ನೆಲದಲ್ಲಿ ಸೋಲಿಸುವ ಗುರಿಯೊಂದಿಗೆ ಪ್ರವಾಸ ಕೈಗೊಂಡಿದ್ದಾರೆ. ಟೆಸ್ಟ್ ಸರಣಿಯ ಬಳಿಕ 5 ಪಂದ್ಯಗಳ ಏಕದಿನ ಸರಣಿ ಹಾಗೂ 3 ಪಂದ್ಯಗಳ 2020 ಸರಣಿ ಆರಂಭವಾಗಲಿದೆ. ಚೈನೀಸ್ ತೈಪೆ ವಿಶ್ವ ಟೂರ್ ಸೂಪರ್ ಸೀರೀಸ್ ಬ್ಯಾಡ್ಮಿಂಟನ್ ಟೂರ್ನಿ ಇಂದಿನಿಂದ ಆರಂಭವಾಗಲಿದ್ದು ಅಜಯ್ ಜಯರಾಮ್ ಹಾಗೂ ಸೌರಭ್ ವರ್ಮಾ ಭಾರತದ ಸವಾಲು ಮುನ್ನಡೆಸಲಿದ್ದಾರೆ. ಪುರುಷರ ಸಿಂಗಲ್ಸ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಅಜಯ್ ಜಪಾನಿನ ಹಶಿರು ಶಿಮೋನೋ ಅವರನ್ನು ಎದುರಿಸಲಿದ್ದರೆ ಸೌರಭ್ ವರ್ಮಾ ಮೊದಲ ಸುತ್ತಿನಲ್ಲಿ ಸ್ಥಳೀಯ ಆಟಗಾರ ಲೀ ಚಿಯಾಹೋ ಅವರ ವಿರುದ್ಧ ಸೆಣಸಲಿದ್ದಾರೆ. ಪ್ರಮುಖ ಆಟಗಾರರಾದ ಪಿವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಈ ಟೂರ್ನಿಯಿಂದ ಹೊರಗುಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅವರಿಗೆ ಚಾಂಪಿಯನ್ಸ್ ಆಫ್ ದಿ ಅರ್ಥ್ ಪ್ರಶಸ್ತಿ ಪ್ರದಾನ. ಪರಿಸರ ಸಂರಕ್ಷಣೆಯಲ್ಲಿ ಅಸಂಖ್ಯಾತ ಭಾರತೀಯರ ಪಾತ್ರ ಮಹತ್ವದ್ದು, ನರೇಂದ್ರ ಮೋದಿ ಮೆಚ್ಚುಗೆ. ಭಾರತದ 46ನೇ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಪ್ರಮಾಣ ವಚನ ಬೋಧನೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆಗೆ ಸುಧಾಮೂರ್ತಿ ಅವರಿಗೆ ಅಧಿಕೃತ ಆಹ್ವಾನ. ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.